ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಅವ್ರನ್ನ ಕನ್ವಿನ್ಸ್ ಮಾಡುವಂತ ಕೆಲಸ ಉನ್ನತ ಶಿಕ್ಷಣ ಮಂತ್ರಿಗಳು ಮಾಡ್ತಾರೆ, ನಾನು ಕೂಡ ಮಾಡ್ತೇನೆ. ಈ ಉನ್ನತ ಶಿಕ್ಷಣ ನೀತಿ ಅನ್ನುವಂಥದ್ದು ಕಾಲಕಾಲಕ್ಕೆ ಕೂಡ ಒಂದು ರೀತಿ ಬದಲಾವಣೆಗಳ ಜೊತೆಗೆ ಮಕ್ಕಳಿಗೆಲ್ಲರೂ ಕೂಡ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡುವಂತ ಕೆಲಸ ಆಗಬೇಕು ಅನ್ನುವಂಥ ಕಾರಣದಿಂದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಒಂದು ಹೊಸ ಶಿಕ್ಷಣ ನೀತಿ ಬರುವಂತ ಕೆಲಸ ಮಾಡಿದ್ದಾರೆ. ಅವತ್ತು ನಮ್ಮ ಉನ್ನತ ಶಿಕ್ಷಣ ಮಂತ್ರಿಗಳಂತ ಅಶ್ವಥ್ ನಾರಾಯಣ ಅವರು ಸಮರ್ಥರಿದ್ದಾರೆ. ಆ ಮಕ್ಕಳಲ್ಲಿ ಏನನ್ನ ತಿಳುವಳಿಕೆಯಲ್ಲಿ ಈ ವಿಚಾರದಲ್ಲಿ ಏನನ್ನ ಬಂದೆ ಅವರನ್ನ ಕೂರಿಸಿ ಸರಿಪಡಿಸಿದ ಕೆಲಸ ನಮ್ಮ ಮಂತ್ರಿಗಳು ಮಾಡ್ತಾರೆ, ನಾನು ಕೂಡ ಮಾಡ್ತೇನೆ. ಒಂದು ವರ್ಗಕ್ಕೆ ಸೀಮಿತವಾದ ನೀತಿ ಆದರೆ ಹೀಗಾಗಿ ನಾವು ಇನ್ನೊಂದು ವರ್ಗದ ಜನ ಅಂದ್ರೆ ಆರ್ಎಸ್ಎಸ್ ಪರವಾಗಿದೆ, ಮುಸ್ಲಿಮರ ವಿರೋಧವಾಗಿದೆ ಅಂತ ಮಾತಾಡ್ತಾರೆ. ಆ ರೀತಿ ನೋಡಿ ಅವರಿಗೆಲ್ಲ ಕೂಡ ಎಲ್ಲೋ ರಾಜಕಾರಣಿಗಳು ತಲೆಯಲ್ಲಿ ಓಡಾಡಬೇಕಿರ್ತಾರೆ. ಈ ಶಿಕ್ಷಣ ನೀತಿ ಅನ್ನುವಂಥದ್ದು ಜಾತಿಗೆ ಸೀಮಿತ ಅಂತದಲ್ಲ, ಎಲ್ಲ ವರ್ಗದ ಜನರಿಗೆ ಎಲ್ಲ ತಲೆ ಸಂಬಂಧಪಟ್ಟಿರುವಂತಹ ಶಿಕ್ಷಣ ನೀತಿಯಲ್ಲಿ ಅವರೆಲ್ಲ ತಪ್ಪು ಕಲ್ಪನೆ ತೆಗೆದುಕೊಂಡಿದ್ದಾರೆ. ಆಕಸ್ಮಿಕವಾಗಿ ಹೊಸ ಶಿಕ್ಷಣ ನೀತಿಯಲ್ಲಿ ಯಾವ ರೀತಿ ಇಂಪ್ಲಿಮೆಂಟೇಷನ್ ಮಾಡಬಹುದು ಅನ್ನೋ ರೀತಿಯಲ್ಲಿ ಕೆಲವು ಮಂದಿ ಹಿರಿಯರೆಲ್ಲ ಪ್ರಾಧ್ಯಾಪಕರೆಲ್ಲ ಸಲಹೆಗಳನ್ನು ಹಂಗಾಗಿ ಹೊಸ ಶಿಕ್ಷಣ ನೀತಿ ಇಂಪ್ಲಿಮೆಂಟೇಷನ್ ಆಗಬೇಕಾದ್ರೆ ಎಲ್ಲ ಫಂಡಮೆಂಟಲ್ಸ್ ಎಲ್ಲ ಕೂಡ ಸೇರಿಸಿಕೊಂಡು ಹೊಸ ಶಿಕ್ಷಣ ನೀತಿ ತಯಾರಿ ಮಾಡುವಂಥ ಕೆಲಸ ಮಾಡ್ತಾರೆ. ಹಂಗಾಗಿ ಅವ್ರಿಗೆಲ್ಲ ತಪ್ಪು ಕಲ್ಪನೆ ಆಗಿದ್ದು ನಾನು ಸರಿಪಡಿಸುವಂಥ ಕೆಲಸ ಮಾಡ್ತೇನೆ. ಯಾಕಂದರೆ ಚುನಾವಣೆ ನಿಮಗೆಲ್ಲ ಕೂಡ ಗೊತ್ತಿರೋಂಥ ವಿಚಾರ, ಆನ್ಕಲ್ಲು ಮತ್ತು ಚಿಟ್ಗಿ ಚುನಾವಣೆಯಲ್ಲಿ ನನಗೆ ಭಾಳಷ್ಟು ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇನ್ನೂ ನನ್ನ ಸವಾಲಿಗೆ ಉತ್ತರ ಬಂದಿಲ್ಲ ಅಂತೇಳಿ ಎಲ್ಲ ಕಡೆ ಕೂಡ ಅಡ್ಡಾಡ್ಕೊಂತ ಹೇಳ್ಕೊಂತ ಏನಿವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳನ್ನ ನನ್ನ ಸವಾಲಿಗೆ ಉತ್ತರ ಬಂದಿಲ್ಲ ಅನ್ನೋದು ಒಂದು, ಜೊತೆಲಿ ಬಂದ್ರಿ ಚರ್ಚೆಗೆ ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ಮಾಡೋಣ ಅನ್ನೋದು ಸಿಎಂಗೆ ಸವಾಲಾಗುವಂತಹವರು ಮಾಜಿ ಮುಖ್ಯಮಂತ್ರಿಗಳು ಒಂದು ರೀತಿ ನಮ್ಮ ಮುಖ್ಯಮಂತ್ರಿಗಳ ಸವಾಲಾಗಿ ತಾವೇನು ಈ ರೀತಿ ಸವಾಲಿಗೆ ಉತ್ತರ ಬಂದಿಲ್ಲ ಅಂತ ಏನು ಹೇಳ್ಕೊಂಡು ಹೋಗ್ತಾ ಇದೀವೋ, ನಾನು ಕೆಲವೊಂದು ತಮಗೆ ನಮ್ಮ ಮುಖ್ಯಮಂತ್ರಿ ಕೇಳಕ್ಕೆ ಮುಂಚೆ ನಿನ್ನೊಂದು ಕೆಲವೊಂದು ಸವಾಲುಗಳನ್ನು ನಾನು ಹಾಕ್ತೀನಿ. ಯಾಕಂದ್ರೆ ಸಿದ್ದರಾಮಯ್ಯನವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ದಲಿತ ಲೀಡರ್ ಆಗಿ ಒಬ್ಬ ಹಿಂದುಳಿದಂತಹ ವರ್ಗದ ನಾಯಕರಾಗಿ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಅಧಿಕಾರ ಮಾಡಿದಂತಹ ಟೈಮಲ್ಲಿ ಒಬ್ಬ ದಲಿತನ್ನ ಯಾವತ್ತನಾಗಲಿ ಮುಖ್ಯಮಂತ್ರಿ ಮಾಡಂತ ಪ್ರಯತ್ನ ತಾವು ಮಾಡಿದಿರಾ? ಇದಕ್ಕೆ ತಾವು ಉತ್ತರವನ್ನು ಕೊಡಬೇಕಾಗುತ್ತೆ. ಕೇವಲ ದಲಿತರಂದ್ರೆ ಕಾಂಗ್ರೆಸ್ ಅಂದ್ರೆ ದಲಿತರು ಅಲ್ಪಸಂಖ್ಯಾತರಂದು ಹೇಳ್ಕೊಂತ ಹೋಗ್ತಾ ಇದ್ರಲ್ಲ, ಒಬ್ಬ ದಲಿತರನ್ನಾಗಲಿ ಮುಖ್ಯಮಂತ್ರಿ ಮಾಡಂತ ಕೆಲಸ ನೀವು ಮಾಡಿದ್ರೆ ಆಕಸ್ಮಿಕವಾಗಿ ನಿಮಗೆ ಕಣ್ಣು ಕಾಣಿಲ್ಲ ನಾ ದಲಿತರನ್ನ ಅಂತದ್ದು ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಸಿದ್ದರಾಮಯ್ಯನವರೇ, ನಮ್ಮ ಮುಖ್ಯಮಂತ್ರಿಗಳನ್ನ ಯಾವ ರೀತಿ ತಾವು ಸವಾಲನ್ನ ಹಾಕ್ತಾ ಇದ್ರೆ ನಾನು ತಮಗೆ ಸವಾಲನ್ನ ಹಾಕ್ತೇನೆ. ದಲಿತರಂದ್ರೇನೆ ಕಾಂಗ್ರೆಸ್ ಅಂದ್ರೆ ದಲಿತರನ್ನಂತದ್ದು ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಅವರು ಇವತ್ತು ದಲಿತರನ್ನ ಅಲ್ಪಸಂಖ್ಯಾತರನ್ನ ಇವತ್ತು ವೋಟ್ ಬ್ಯಾಂಕ್ ಆಗಿ ಮತಗಳು ಹಾಕಿಸಂತ ಕೆಲಸ ಮಾಡ್ತಾರೆ. ಈ ಸವಾಲಿಗೆ ನೀನು ಉತ್ತರ ಕೊಡಬೇಕು. ಒಬ್ಬ ದಲಿತರನ್ನಾಗಲಿ ಮುಖ್ಯಮಂತ್ರಿ ಮಾಡಂತ ಕೆಲಸ ತಾವು ಮಾಡಿದ್ರೆ ಆಕಸ್ಮಿಕವಾಗಿ 60 ವರ್ಷದಲ್ಲಿ ಒಬ್ಬ ದಲಿತನು ಕೂಡ ಮುಖ್ಯಮಂತ್ರಿ ಆಗಂತ ಅವನಿಗೆ ಶಕ್ತಿ ಇಲ್ಲನ, ಅವನಿಗೆ ಅರ್ಹತೆ ಇಲ್ಲ ಅನ್ನೋದು ತಾವು ಉತ್ತರವನ್ನು ಕೊಡಬೇಕಾಗುತ್ತೆ. ಈ ಸವಾಲನ್ನ ತಮ್ಮ ಮುಂದೆ ಇಡ್ತೀನಿ. ಅದೇ ರೀತಿಯಲ್ಲಿ 18% ಇದ್ದಂತ ಮುಸಲ್ಮಾನರನ್ನ ಯಾರನ್ನಾಗಲಿ ತಾವು ಕೆಪಿಸಿ ಅಧ್ಯಕ್ಷನ ಮಾಡಂತ ಕೆಲಸ ಮಾಡಿದ್ರ ಇವತ್ತು ಈ ಇದಕ್ಕೆ ತಾವು ಉತ್ತರವನ್ನು ಕೊಡಬೇಕಾಗುತ್ತೆ. ನನ್ನ ಸಿದ್ದರಾಮಯ್ಯನ ನನ್ನ ಸವಾಲನ್ನು ಹಾಕ್ತೀನಿ. ಆಮೇಲೆ ಬೇಕಾದ್ರೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಇವತ್ತು ಇಷ್ಟು ವರ್ಷಗಳ ಕಾಲ ತಾವೇ ಎಲ್ಲ ದೊಡ್ಡ ರಾಜಕಾರಣವನ್ನು ಮಾಡ್ಕೊಂಡ್ ಬಂದಿದ್ದು, ಇವತ್ತು ನಮ್ಮ ಮುಖ್ಯಮಂತ್ರಿಗಳನ್ನ ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆಗೆ ಬರೀ ಸವಾಲಾಗ್ತೀರಿ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇಷ್ಟೇ. ಇವತ್ತು ಇಷ್ಟು ವರ್ಷಗಳ ಕಾಲ ರಾಜಕಾರಣ ಮಾಡಿಕೊಂಡು ಬಂದಂತೂ ನೀವು ಯಾವ ರೀತಿಯಲ್ಲಿ ಉತ್ತರವನ್ನು ಕೊಡಬೇಕಾಗುತ್ತೆ ಅಂತ ಒಂದು ಹೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಎಲ್ಲೋ ಒಂದು ಕಡೆ ಇವತ್ತು ತಮಗೆ 60 ವರ್ಷಗಳು ಯಾರೇ ದಲಿತರು ಇವತ್ತು ಹಿಂದುಳಿದಂತವರು ಮೈನಾರಿಟೀಸ್ ಕಣ್ಣು ಕಾಣದಂತೆ ರಾಜಕಾರಣ ಮಾಡ್ಕೊತ ಬಂದರು, ಅವರು ಜಾಗೃತ ಆಗ್ತಾ ಇದೆ ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳಲ್ಲಿ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ರಿ. ತಮಗೆ ಶೋಭೆ ತರಂತದಲ್ಲ, 2 ಚುನಾವಣೆಯಲ್ಲಿ ಸಿಂಧಗಿ ಮತ್ತು ಆನಗಲ್ಲಿನ 2 ಚುನಾವಣೆಯಲ್ಲಿ ಕಾಂಗ್ರೆಸ್ ಬರ್ತಾ ಇದ್ರ ಹತಾಶದಿಂದನೇ ಮುಖ್ಯಮಂತ್ರಿಗಳಿಗೆ ಲಘುವಾಗಿ ಮಾತಾಡಂತ ಕೆಲಸ ಮಾಡ್ತಾರೆ. ಮುಖ್ಯಮಂತ್ರಿಗಳನ್ನ ಲುಟಿಕೋರ್ ಅನ್ನಂತ ಶಬ್ದಗಳನ್ನ ಬಳಸಿದ್ರಿ, ಸುಟ್ಕೇಸ್ ರಾಜಕಾರಣ ಅನ್ನಂತ ಶಬ್ದಗಳನ್ನ ಬಳಸಿದ್ರಿ, ಕಮಳಿ ಮೇಲೆ ಚರ್ಚೆ ಆಗ್ತಿದೆ, ಜಾತಿ ಮೇಲೆ ಚರ್ಚೆ ಆಗ್ತಿದೆ, ಇವೆಲ್ಲ ಚರ್ಚೆ ಆಗ್ಲಿಕ್ಕೆ ಕಾರಣ ಇವತ್ತು ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರಾಗಿರೋ ಕಾರಣ ದಲಿತರನ್ನ ಮುಖ್ಯಮಂತ್ರಿ ಯಾಕೆ ಮಾಡಲಿಲ್ಲ, ಮೈನಾರಿಟೀಸ್ನ ಇವತ್ತು ಅಲ್ಪಸಂಖ್ಯಾತನ ಒಬ್ಬ ಕೆಸಿಸಿ ಪಿಸಿ ಅಧ್ಯಕ್ಷನಾಗಿ ಮಾಡಿಲ್ಲ, ಅದಕ್ಕೆ ಉತ್ತರ ಕೊಟ್ಟಿದ್ಮೇಲೆ ನಮ್ಮ ಮುಖ್ಯಮಂತ್ರಿಗಳು
ಬೇಕಾದ್ರೆ ತಮ್ಮ ಉತ್ತರಕ್ಕೆ ತಮ್ಮ ಪ್ರಶ್ನೆಗೆ ಉತ್ತರ ಕೊಡಲ್ಲ. ಶ್ರೀರಾಮುಲಿಗೆ ಕನಿಷ್ಠ ಸರ್ ಅವರು ಇವತ್ತು ಹೇಳಿರೋದು ಶ್ರೀರಾಮುಲಿಗೆ ಕನಿಷ್ಠ ತಿಳುವಳಿಕೆ ಕೂಡ ಇಲ್ಲ ಕೆಲವು ವಿಚಾರದಲ್ಲಿ. ಅಂತ ಪ್ರಶ್ನೆಗಳು ಆತ್ಮ ಪ್ರಶ್ನೆಗಳು ನಾನು ಉತ್ತರ ಅಷ್ಟು ಸಣ್ಣನ ಅಂತ ಅಲ್ಲ ಆತ ಬಹಳಷ್ಟು ದೊಡ್ಡ ಮನುಷ್ಯ. ಯಾಕಂದ್ರೆ ದೊಡ್ಡವ್ರನ್ನೇ ಇವತ್ತು ಗಿರಾಕಿ ಅನ್ನಂತ ಶಬ್ದಗಳು ಬಳಸ್ತಾನು. ಏನು ಪ್ರಧಾನಮಂತ್ರಿಗೆ ಇವ್ರು ದೊಡ್ಡವರ? ಪ್ರಧಾನಮಂತ್ರಿಗಿನ 130 ಕೋಟಿ ಜನಸಂಖ್ಯೆ ಆಯ್ಕೆ ಮಾಡಿದಂತ ಪ್ರಧಾನಮಂತ್ರಿಗಳಿಗಿನ ದೊಡ್ಡನಾತ? ಆತ ಯಾರನ್ನ ಬೇಕಾದ್ರೆ ಮಾತಾಡಬಹುದು, ಯಾರನ್ನ ಬೇಕಾದ್ರೆ ಗಿರಾಕಿ ಅನ್ಬಹುದು, ಯಾರನ್ನ ಬೇಕಾದ್ರೆ ಲೊಟ್ಟಿಕೋರ್ ಅನ್ನೋದು, ಯಾರು ಬೇಕಾದ್ರೆ ಸುಟ್ಕೇಸ್ ಅನ್ನೋದು, ಯಾರು ಮಾತಾಡಿದ್ರೆ ಅವನು ಇವನು ಮಾತಾಡೋದು, ಏಕವಚನದಲ್ಲಿ ಮಾತಾಡೋದು. ಆದ್ರೆ ಅವ್ರು ಮಾತಾಡೋದು ಅದು ಅವ್ರ ಶೋಭೆ ತರೋಂತ ಕೆಲಸ ಆಗುತ್ತೆ. ಅವ್ರು ಹೆಂಗಿರ್ಬೇಕು? ಒಬ್ಬ ರಾಜಕಾರಣಿ ಆಗಿ ಮಾಜಿ ಮುಖ್ಯಮಂತ್ರಿಗಳಾಗಿ ಆ ಮುಂದಿನ ರಾಜಕಾರಣಿಗಳಿಗೆ ರಾಜಕೀಯದಲ್ಲಿ ಬಳಗಿದಂತವ್ರಿಗೆ ಬಂದ ಬರುವಂತವ್ರಿಗೆ ಒಂದು 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 ರೀತಿ ಶಕ್ತಿ ಆಗ್ಬೇಕಾಗ್ಲಿ. ಇವತ್ತು ಎಲ್ಲರ ಬಗ್ಗೆ ಲಘುವಾಗಿ ಮಾತಾಡ್ತೀನಿ ನಾನು ದೊಡ್ಡ ಅನ್ನೋದು ಆತ ತಿಳ್ಕೊತಾ ಇದ್ದಾನಲ್ಲ. ಶ್ರೀರಾಮುಲಿಗೆ ಅವ್ರು ಹೇಳ್ತಿರೋದು ಶ್ರೀರಾಮುಲಿಗೂ ನಮಗೂ ಹೋಲಿಸ್ಬೇಡ್ರಿ, ಅವ್ರ ಪ್ರಶ್ನೆಗಳು ಓದ್ರಷ್ಟು ಸಣ್ಣ ನಾನಲ್ಲ ಅಂತ ಹೇಳ್ಯಾರ. ಅವರು ಅವ್ರು ಅನ್ಕೊಂತ ಇದಾರೆ ಸರ್, ಭ್ರಮೆ ಅವ್ರದ್ದು, ಅವ್ರು ಭ್ರಮೆ. ಯಾರು ಸಣ್ಣವರು ಯಾರು ದೊಡ್ಡವರನ್ನಂತದ್ದು ರಾಜಕಾರಣದಲ್ಲಿ ಜನರು ತೀರ್ಮಾನ ತಗೊಂತಾರೆ, ನೀವಲ್ಲ. ರಾಜಕಾರಣದಲ್ಲಿ ನಾಯಕರು ತೀರ್ಮಾನ ತಗೊಂಡದಲ್ಲ. ಯಾರು ನಾನು ದೊಡ್ಡವನ ನಾನು ಸಣ್ಣವನ ಅನ್ನಂತದ್ದು ನಿಮಗೆ ಕಳೆದ ಚುನಾವಣೆಯಲ್ಲಿ ಕೂಡ ನೋಟಿಸ್ ಕೊಟ್ಟಿದ್ದಾರೆ, ಮುಂದಿನ 2023 ಕೂಡ ನೋಟಿಸ್ ಕೊಡ್ತಾರ. ಇವತ್ತು ನಿನ್ನ ಕೈಯಲ್ಲಿ ನಾನು ಸಣ್ಣವನ್ ಆಗಿರ್ಬೋದು, ಜನರ ದೃಷ್ಟಿಯಲ್ಲಿ ಬಹಳಷ್ಟು ನಾನು ದೊಡ್ಡವನು. ಜನರು ನನ್ನ ಗೌರವನ ಕೊಟ್ಟಿದ್ದಾರೆ, ಜನರ ಸ್ಥಾನಮಾನ ಕೊಟ್ಟಿದ್ದಾರೆ. ಇಂಥ ನಾಯಕರು ಯಾರು ನನ್ನ ಸ್ಥಾನಮಾನ ಕೊಟ್ಟಿದ್ರು ಕೂಡ ಯಾರು ಸಣ್ಣವನ್ ಅನ್ಕೊಂಡು ನನಗೇನು ಆಗೋದೇನಿಲ್ಲ. ಆದ್ರೆ ನೀನು ಬೇಕಾದ್ರೆ ಪ್ರಧಾನಮಂತ್ರಿಗಳು ಬೈಬಹುದು, ನಾವು ಒಪ್ಕೋಬೇಕು. ಮುಖ್ಯಮಂತ್ರಿಗಳ ಬೈಬಹುದು, ಒಪ್ಕೋಬೇಕು. ಯಾರು ಬಾಯಿಗೆ ಬಂದ್ರೆ ಅವರೆಲ್ಲರನ್ನ ಮಾತಾಡಬೇಕು. ಕುಮಾರಸ್ವಾಮಿ ಅವ್ರನ್ನ ಬೈಬಹುದು, ನಾವು ಒಪ್ಕೋಬೇಕು. ದೇವೇಗೌಡರನ್ನ ಬೈತಾನ ಒಪ್ಕೋಬೇಕು. ಅವತ್ತ ಬೈದಿದ್ದೆಲ್ಲ ಒಪ್ಕೋಬೇಕು. ನಾ ಮಾತಾಡಿದ್ರೆ ಅವ್ರನ್ನ ನಮ್ಮ ಹೋಲಿಸ್ಬೇಡಿ. ಆದ್ರೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವ್ರನ್ನ ಇವರು ಸಿದ್ದರಾಮಯ್ಯವ್ರಿಗೆ ಹೋಲ್ಸಾನ ಹಂಗಂದ್ರೆ ಇದು ಕರೆಕ್ಟ್ನಾ? ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.